유나가 가버렸어. ಸಿದ್ಧಿ ವಿನಾಯಕ ಯಾಕೆ ಹಿಂಗ್ ಮಾಡಿದೆ? ನಾನು ಏನ್ ತಪ್ಪು ಮಾಡಿದೆ? ಇವಾಗ ನೀನೇ ನನ್ನನ್ನು ಕಾಪಾಡ್ಬೇಕು ಸಿದ್ಧಿ ವಿನಾಯಕ. ಸಿದ್ಧಿ ವಿನಾಯಕ, ಸಿದ್ಧಿ ವಿನಾಯಕ, ಬೇಡ್ಕೋ ಬೇಡ್ಕೋ, ನಿನ್ ಸಿದ್ಧಿ ವಿನಾಯಕನ ಚೆನ್ನಾಗಿ ಬೇಡ್ಕೋ. ಇವತ್ ನಿನ್ ಸಿದ್ಧಿ ವಿನಾಯಕ ಅಲ್ಲ, ಯಾವ ದೇವರು ಬಂದ್ರು ನಿನ್ನ ನನ್ನಿಂದ ಕಾಪಾಡೋದಕ್ಕೆ ಆಗಲ್ಲ. ಸಿದ್ಧಿ ವಿನಾಯಕ ನೀನೇ ಕಾಪಾಡಪ್ಪ. ಇವತ್ ನಾನು ನಿನ್ನನ್ನ ಸುಮ್ಮನೆ ಬಿಡಲ್ಲ. ನನಗೇನು ಆಗಿಲ್ಲ ನಂದಿನಿ. ನಂದಿನಿ ನಂದಿನಿ, ಯಾರಾದರೂ ನೀರು ತಗೊಂಡ್ಬರಪ್ಪ. ನಂದಿನಿ ನಂದಿನಿ ಎದಳಮ್ಮ, ನಂದಿನಿ ಎದಳು. ನಂದಿನಿ ನಂದಿನಿ ನಂದಿನಿ, ಇಲ್ಲ ನಂದಿನಿ, ನಿಮ್ಗೇನಾದ್ರು ಆಗಿರ ನಾನು ಬರುತ್ತೇ ಇರಲಿಲ್ಲ. ಏನು ಪರವಾಗಿಲ್ಲ, ಭಯ ಪಡೋಂಥದ್ದು ಏನೂ ಇಲ್ಲ. ಪರವಾಗಿಲ್ಲ, ಭಯ ಪಡ್ಬೇಕು. ಡಾಕ್ಟ್ರೆ, ಹಾ ಹೇಳಿ. ಎಲ್ರಿಗೂ ಫಸ್ಟ್ ಏಡ್ ಮಾಡಿದ್ದು ಆಯ್ತಾ? ಹಾ, ಎಲ್ಲರಿಗೂ ಆಯ್ತು. ಭಯ ಪಡೋಂಥದ್ದೇನಿಲ್ಲ. ಇನ್ನು ಇಬ್ಬರನ್ನ ಮಾತ್ರ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟಲ್ಗೆ. ಯಾಕಾಯ್ತು ಅಂತ ಪುರೋಹಿತರನ್ನ ಕರೆಸಿ ಕೇಳ್ಬೇಕು. ಅಪ್ಪ, ಇಂಥ ದುರಂತನ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ. ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ನಿನ್ನೆಯಿಂದ ಬರೀ ಅಪಶಕುನಗಳೇ. ಮನೆಯಿಂದ ಹೊರಟಾಗ ಬ್ರೇಕ್ ಫೇಲು, ಎಲ್ಲರೂ ಪ್ರಾಣ ಉಳಿದಿದ್ದೇ ಹೆಚ್ಚು.
ಆಮೇಲೆ ಛತ್ರಕ್ಕೆ ಕಾಲಿಟ್ ತಕ್ಷಣ ಲೈಟೇ ಆಫ್ ಆಗೋಯ್ತು. ಇವಳ ಮೇಲೆ ಅರಶಿನದ ನೀರು ಹಾಕಿದ್ರೆ ಅದು ರಕ್ತ ತರ ಕೆಂಪಾಗಿತ್ತಂತೆ. ಇನ್ನಿವತ್ತು ಮದುವೆ ಮನೆನೇ ಸುಟ್ಟು ಬೂದಿ ಆಗೋಯ್ತು. ಡ್ರೈವರ್ ಮಗಳ ಸಂಬಂಧ ಬೇಡ ಅಂತ ಎಷ್ಟು ಹೇಳಿದೆ ಯಾರು ನನ್ನ ಮಾತು ಕೇಳಲಿಲ್ಲ. ದೇವಿ ಸ್ವಲ್ಪ ಸುಮ್ಮನೆ ಇರ್ತ್ಯಾ ನೀನು? ಏನ್ ಮಾತಾಡ್ತಾ ಇದ್ದೀಯ ನೀನು? ಅಯ್ಯೋ ನಾನೇನ್ ಮಾತಾಡ್ದೆ, ನಡೆದಿರೋದನ್ನೇ ಹೇಳ್ತಾ ಇರೋದು. ನೀವೆಲ್ಲ ಕಣ್ಣಾರೆ ನೋಡಿಲ್ವಾ? ಆಯ್ತು ಸುಮ್ಮನೆ ಇರ್ದೇವಿ ಅನ್ನು. ಶೋಯ ನೀವೆಲ್ಲ ಹೊರಟ್ಬಿಡಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಆಯ್ತಾಯ್ತು ಮಂತ್ರ. ಅಕ್ಷಯ್ ಹೊರಡೋಣ. ಸರಿಪ್ಪ ಮಾವ, ಗಾಡಿ ರೆಡಿ ಇರುತ್ತೆ. ಅತ್ತೆನ ಪದ್ಮಿನ ಕರ್ಕೊಂಡು ನೀವು ಹೊರಟ್ಬಿಡಿ. ನಂದಿನಿ ಬಾ ಹೋಗೋಣ. ಏನ್ ಮಾತಾಡ್ತಿದ್ಯಪ್ಪ ನೀನು? ನಂದಿನಿ ಯಾಕೆ? ಏನಮ್ಮ ಹೀಗೆ ಹೇಳ್ತಿದ್ಯಾ? ನಂದಿನಿ ನಮ್ ಜೊತೆ ಅಲ್ಲದೆ ಇನ್ನೆಲ್ಲಿ ಹೋಗ್ತಾಳೆ? ಅದನ್ನೇ ಅತ್ತೆ ಕೇಳ್ತಾ ಇರೋದು, ನಂದಿನಿ ಯಾಕೆ ನಮ್ ಜೊತೆ ಬರ್ಬೇಕು ಅಂತ. ಅದಕ್ಕೆ ನೀವು ನಮ್ಮ ಅಣ್ಣನ ಮದುವೆ ಆದ್ಮೇಲೆ ನಮ್ಮ ಮನೆಗೆ ತಾನೆ ಬಂದ್ರಿ, ನಿಮ್ ತಾಯಿ ಮನೆಗ ಹೋದ್ರಿ? ಹೌದಪ್ಪ, ಶಾಸ್ತ್ರೋಕ್ತವಾಗಿ ಮದುವೆ ಆಗಿ ತಾಳಿ ಕಟ್ಸ್ಕೊಂಡ ಮೇಲೆ ನಾನು ನಿಮ್ ಮನೆಗೆ ಬಂದಿದ್ದು. ಆದ್ರೆ ಇವಳು ಏನ್? ಇವಳು ನಾನು ಎಲ್ಲರೂ ಮುಂದೆ ತಾಳಿ ಕಟ್ಟನಲ್ಲ. ತಾಳಿ ಕಟ್ಟಿದ್ಯಾ? ಎಲ್ಲಿದೆ ತಾಳಿ? ನನಗಂತೂ ಕಾಣಿಸ್ತಿಲ್ಲಪ್ಪ. ಅದಕ್ಕೆ ನಾನು ತಾಳಿ ಕಟ್ಟಿದ್ದೆ, ಒಳಗಡೆ ಎಲ್ಲೋ ಗಲಾಟೆಯಲ್ಲಿ ಬಿದ್ದಿರ್ಬೇಕಷ್ಟೇ. ನೋಡು, ನೀನ್ ಕಟ್ಟಿದ್ದು ಒಂದೇ ಗಂಟು, ಅಷ್ಟಕ್ಕೆ ಇಷ್ಟೆಲ್ಲ ನಡೆದೋಯ್ತು. ಮದುವೆ ಮನೇನೆ ಸ್ಮಶಾನ ಆಗೋಯ್ತು. ಇನ್ನು ಮೂರ್ ಗಂಟೆ ಹಾಕಿದ್ರೆ ಇನ್ನೇನ್ ಆಗ್ತಾ ಇತ್ತು? ದೇವಿ ನೀನ್ ತುಂಬಾ ಮಾತಾಡ್ತಾ ಇದೀಯ. ಈ ಹೊತ್ತಲ್ಲಿ ಇದ್ರ ಚರ್ಚೆ ಬೇಡ. ಮನೆಗೆ ಹೋಗಿ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅಕ್ಷಯ್, ನಂದಿನಿ ಈಗ ಶಿವಯ್ಯ ಅವ್ರ ಜೊತೆ ಹೋಗ್ಲಿ, ನಾವು ಮನೆಗೆ ಹೋಗೋಣ. ಏನಣ್ಣ ನೀನು ಹಂಗೆ ಮಾತಾಡ್ತಿದ್ಯಲ್ಲ, ನಡೆದಿದ್ದಕ್ಕೆಲ್ಲ ನಂದಿನಿ ಕಾರಣ ಅಂತ ಅದಕ್ಕೆ ಹೇಳ್ತಿದ್ದಾರೆ. ಇವರೇ ಹೀಗಂದ್ರೆ ನಂದಿನಿಯಿಂದಾನೇ ಮದ್ವೆ ಮುರಿದೋಯ್ತು ಅಂತ ಜನ ಆಡ್ಕೊಳ್ಳಲ್ವಾ? ನನಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಇನ್ನೇನಾದ್ರೆ ನಂಬ್ತೀಯ ನೀನು? ನಮ್ದೇ ಅರ್ಧಾದ್ರೂ ಪ್ರಾಣ ಹೋಗ್ಬೇಕಿತ್ತ? ಆಯ್ತು, ಇದ್ರ ಬಗ್ಗೆ ಚರ್ಚೆ ಬೇಡ. ಅಕ್ಷಯ್ ರೆಡಿ, ಮನೆಗೆ ಹೋಗೋಣ. ಇಲ್ಲಪ್ಪ, ನಂದಿನಿ ಇಲ್ಲದೆ ನಾನು ಮನೆಗೆ ಬರೋದಿಲ್ಲ. ಅಕ್ಷಯ್, ಅವ್ರು ಹೇಳ್ತಿರೋದು ಸರಿ, ನೀವು ಮನೆಗೆ ಹೊರಟ್ಬಿಡಿ. ಮದ್ವೆ ಆಗದೆ ನಾನು ನಿಮ್ಮ ಮನೆಗೆ ಬರೋದು ಹೇಗೆ ಸಾಧ್ಯ? ಅದು ಸರಿ ಅಲ್ಲ, ನೀವು ಹೊರಟ್ಬಿಡಿ. ಅಲ್ಲ ನಂದಿನಿ. ಹೌದಕ್ಕೆ, ಯಜಮಾನ್ರು ಹೇಳೋದ್ರಲ್ಲಿ ಸತ್ಯ ಇದೆ. ಯಾವುದೇ ಶಾಸ್ತ್ರ ಸಂಪ್ರದಾಯದಿಂದ ಒಂದು ಉದ್ದೇಶ ಇರುತ್ತೆ, ಅದನ್ನೆಲ್ಲ ಮೀರಿ ನಡೆಯೋಕ್ಕಾಗಲ್ಲ. ದಯವಿಟ್ಟು ಮನೆ ಕಡೆ ಹೊರಡಿ. ಅಲ್ಲ ಮಾವ, ನೀವು ಹಾಗೆ ಹೇಳ್ತೀರಲ್ಲ. ದಯವಿಟ್ಟು ಅಕ್ಷಯ್ ಹೊರಡೋಣ. ನಂದಿನಿ ಹುಷಾರು ಬಾ. ಕೂರ್ಬೇಕಾಗಿದ್ದ ಜಾಗದಲ್ಲಿ ನೀನ್ ಕೂತಿದ್ದೆ ಅಲ್ಲ, ಈಗ ನೀನು ಇಲ್ಲ, ಅಕ್ಷಯೂ ಇಲ್ಲ, ಮಂಟಪನೇ ಇಲ್ಲ. ಅಕ್ಷಯ್ ಇದೊಂದು ಜನ್ಮದಲ್ಲಲ್ಲ, ಅವನ್ ಹುಟ್ಟೋ ಪ್ರತಿ ಜನ್ಮದಲ್ಲೂ ನಾನೇ ಅವನ್ ಹೆಂಡತಿ ಕಣೆ. ಅವನು ನನ್ನವನಷ್ಟೇ. ಅವನ್ ಮೇಲೆ ಇನ್ನೊಂದ್ ಹೆಣ್ಣನ್ನ ನೆರಳು ಸೋಕೋದಕ್ಕೂ ನಾನ್ ಬಿಡಲ್ಲ ಕಣೆ. ಯಾವಳಾದ್ರೂ ಅವನ್ ಹತ್ರ ಬರೋದಕ್ಕೆ ಪ್ರಯತ್ನ ಪಟ್ರೆ ಅವರನ್ನ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ?
ನನ್ನ ಹಣೆ ಬರಹಕ್ಕೆ ಏನು ಹೇಳಬೇಕು ಅಂತನೇ ಅರ್ಥ ಆಗ್ತಿಲ್ಲ ಶಕುಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿಸಿದ ಮಗನ ಮದುವೆಯಲ್ಲಿ ಒಂದು ಊಟ ಕೂಡ ಮಾಡೋ ಯೋಗ ನನಗೆ ಇರಲಿಲ್ಲ ಛೇ ಊಟದ ಮನೆ ಹಾಳಾಯ್ತು ಸದ್ಯ ಆ ಸಾವಿನ ಮನೆಯಿಂದ ಹೇಗೋ ಜೀವ ಉಳಿಸಿಕೊಂಡು ಬಂದವಲ್ಲ ಅಷ್ಟು ಸಾಕು ಮೊದಲೇ ನನ್ನ ಫ್ರೆಂಡ್ಸ್ ಆಡ್ಕೋತಾರೆ ನಾನು ಡ್ರೈವರ್ನ ಬೀಗ ಮಾಡ್ಕೊಂಡು ಡ್ರೈವರ್ ಕೂಡ ಸಂಬಳನ ಉಳಿಸ್ತ ಚಲಪತಿ ಅಂತ ನನ್ನ ರೆಪ್ಯುಟೇಷನ್ ಗೆ ಬೆಂಕಿ ಬಿದ್ದಿ ಈಗ ಮದುವೆ ಮನೆಗೆ ಬೆಂಕಿ ಬಿದ್ದಿದ್ದನ್ನ ರಸ್ವತ್ತಾಗಿ ವರ್ಣಿಸಿ ಆಡ್ಕೊಂಡು ನಗ್ತಾರೆ ಅಷ್ಟೇ ಕಾಲ್ಗುಣ ಡ್ಯಾಡ್ ಐರನ್ ಲೆಗ್ ಅಂತಾರಲ್ಲ ಕೇಳಿಲ್ವಾ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ನಿಮ್ಮ ಅಣ್ಣ ಮದುವೆ ಆಗ್ತಾರ ಹುಡುಗಿ ಕಾಲ್ಗುಣ ಸರಿಯಿಲ್ಲ ಐರನ್ ಲೆಗ್ ಅಂತ ಶಟ್ ಅಪ್ ಆಕಾಶ್ ಕಾಲ್ಗುಣ ಅಂತ ಕಾಲ್ಗುಣ ನಮ್ಮ ಫ್ರೆಂಡ್ಸ್ ಕಣ ಹೇಳ್ತಾ ಇದ್ದು ಸುಮ್ಮನೆ ಹೇಳ್ತೀಯಾ ಅಕ್ಷಯ್ ಅವನ ಮೇಲೆ ಯಾಕೋ ರೇಗ್ತೀಯಾ ಮದುವೆ ಮನೆಯಲ್ಲಿ ಈ ತರ ಆಗಿರೋದೇನಾದ್ರೂ ಕೇಳಿದ್ಯಾ ಅಥವಾ ನೋಡಿದ್ಯಾ ಸಾಧ್ಯನೇ ಇಲ್ಲ ಮದುವೆ ಅನ್ನೋದು ಪವಿತ್ರ ಕಾರ್ಯನಪ್ಪ ದೇವರ ಸಮಾರಾಧನೆ ಮಾಡಿ ಹೋಮ ಮಾಡಿ ಎಲ್ಲಾ ದೇವರುಗಳನ್ನು ಆಹ್ವಾನ ಮಾಡಿ ಅಗ್ನಿ ಸಾಕ್ಷಿಯಾಗಿ ದೇವರ ಸಮ್ಮುಖದಲ್ಲಿ ನಡೆಯುವಂತ ಪುಣ್ಯ ಕಾರ್ಯ ಅದು ಅಂತ ಮದುವೆ ಮನೆಯಲ್ಲಿ ಹೀಗಾಯಿತು ಅಂತಂದ್ರೆ ಇನ್ನೆಂಥ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದಾಳೇನು ಅವಳು ಕಾಲ್ಗುಣ ಸರಿಗಿದ್ದಿದ್ರೆ ಯಾಕೆ ಹೀಗಾಗ್ತಿತ್ತು ಹೇಳು ಏನಮ್ಮ ನೀನು ನಡೆದಿದ್ದಕ್ಕೆಲ್ಲ ನಂದಿನಿನೇ ಕಾರಣ ಅಂತ ಅವಳ ತಲೆ ಮೇಲೆ ಗೂಬೆ ಕೂರಿಸ್ತಿರಲ್ಲ ಇನ್ಯಾರ ಕಾರಣನ ಇನ್ಯಾರು ನಿಂದೆ ಮತ್ತಿನೇನು ನಿನಗೆ ತಾನೆ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲದಿದ್ದಿದ್ದು ನಿನ್ ಕೆಟ್ಟ ಕಣ್ಣೇ ಬಿತ್ತು ಅನ್ಸುತ್ತೆ ಅದಕ್ಕೆ ಪಾಪ ಅವನ ಮದುವೆನೇ ನಿಂತೋಯ್ತು ಕರೆಕ್ಟ್ ಆಗಿ ಹೇಳ್ದೆ ಮಿಸ್ಟರ್ ರಜಾಯಿ ಸೂಪರ್ ಸೂಪರ್ ಏಯ್ ಮುಚ್ಚೆ ಬಾಯಿ ನಾನಲ್ಲ ಅದಕ್ಕೆ ರಾಂಚೋ ಹೇಳಿದ್ದು ಕಿತ್ತು ಬಿಸಾಕ್ತೀನಿ ಇವಾಗ ಅದಕ್ಕೆ ನಿಮ್ಮನ್ನು ಅಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀರಾ ಈ ತರ ಏನಾದ್ರು ಅಪಶಕ್ನ ಆದ್ರೆ ಹೆಣ್ಣೆ ಕಾರಣ ಅಂತ ಯಾಕಂತೀರಾ ನನ್ನ ಕಾಲ್ಗುಣನೇ ಸರಿ ಇಲ್ಲದೆ ಇರ್ಬೋದು ನನ್ನ ಜಾತಕದಲ್ಲೇ ದೋಷ ಇರ್ಬೋದು ನಂದಿನಿ ಕಾಲ್ಗುಣನೇ ಸರಿಗಿಲ್ಲ ಅವಳ ಜಾತಕದಲ್ಲೇ ದೋಷ ಇದೆ ಅಂತ ಹೇಗೆ ಹೇಳ್ತೀರಾ ನೀವು ಓ ಆ ನಂದಿನಿಗೆ ಎಷ್ಟು ಸಪೋರ್ಟ್ ಮಾಡ್ತೀಯಪ್ಪ ನೀನು ಇನ್ನು ಮದುವೆ ಆಗಿ ಅವಳು ಈ ಮನೆಗೆ ಸೊಸೆಯಾಗಿ ಬಂದಿದ್ದಿದ್ರೆ ನಮ್ಮ ಗತಿ ಅಷ್ಟೇನೆ ನೀನು ಯಾರನ್ನು ಕೇರ್ ಮಾಡ್ತಿರಲಿಲ್ಲ ಅಲ ಅದಕ್ಕೆ ಸುಮ್ಮನೆ ಏನೇನು ಹೇಳಬೇಡಿ ನೀವುಗಳು ಯೋಚನೆ ಮಾಡ್ತಿರೋ ರೀತಿ ಸರಿಗಿಲ್ಲ ಅಂತ ಹೇಳ್ದೆ ಅಷ್ಟೇ ಮದುವೆ ಮನೆಯಲ್ಲಿ ಅಕಸ್ಮಾತ್ ಗಾಳಿ ಬಿಸ್ತು ಅದರಿಂದ ಹೀಗೆಲ್ಲ ಆಯ್ತು ಅಷ್ಟೇ ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ನಡೆದಿದ್ದಕ್ಕೆಲ್ಲ ನಂದಿನೇ ಕಾರಣ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಅಕ್ಷಯ್ ಊಟ ಮಾಡೋ ಬರ ನನಗೆ ಅಕ್ಷಯ್ ಅಮ್ಮ ಅಪ್ಪ ಹೀಗೆ ಕೂತಿದ್ರೆ ಹೇಗೆ ಅಡಿಗೆ ರೆಡಿ ಇದೆ ಬನ್ನಿ ಊಟ ಮಾಡೋಣ ಏನು ಊಟ ಮಾಡೋದು ಏನು ನಿನ್ನ ಮದುವೆ ಊಟ ಮಾಡಬೇಕಾಗಿದ್ದೀನ ಇವತ್ತು ನಿನ್ನ ಕೈಯಲ್ಲಿ ಅಡಿಗೆ ಮಾಡಿಸೋ ಹಾಗಾಗೋಯ್ತು ಅಮ್ಮ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಆಗಿದ್ದು ಆಗೋಯ್ತು ನಂದಿನಿ ಇದನ್ನೆಲ್ಲ ಅಷ್ಟು ಹಗುರವಾಗಿ ತಗೊಳಕ್ಕಾಗಲ್ಲಮ್ಮ ಕೆಟ್ಟದ್ದಕ್ಕೆಲ್ಲ ಹೆಣ್ಣೇ ಕಾರಣ ಅಂತ ತಿಳ್ಕೊಂಡಿರೋ ಜನಗಳ ಮಧ್ಯೆ ಬದುಕ್ತಾ ಇದ್ದೀವಿ ಅದರಲ್ಲೂ ಮದುವೆ ದಿನನೇ ಮಂಟಪಕ್ಕೆ ಬೆಂಕಿ ಬಿತ್ತು ಇಷ್ಟೆಲ್ಲ ಆಯಿತು ಅಂದಾಗ ನಿನ್ನ ಬಗ್ಗೆ ಏನೆಲ್ಲ ಮಾತಾಡಿರ್ಬೋದು ಜನ ಅಂತ ನೆನೆಸ್ಕೊಂಡ್ರೆ ಭಯ ಆಗತ್ತಮ್ಮ ನಿಮ್ಮ ಮಾವನ ಮನೆಯವರು ಹೇಗೆ ಮಾತಾಡಿದ್ರು ಅಂತ ನೀನೇ ಕೇಳಿಸ್ಕೊಂಡಿಯಲ್ಲ ಆಗಲೇ ಅರ್ಥ ಆಯ್ತು ನನಗೆ ಈ ಮದುವೆ ನಿಂತ್ರೆ ಸಾಕು ಅಂತ ಕಾಯ್ತಿದ್ರು ಅವರು ಅಮ್ಮ ಅವ್ರು ಏನೇ ಅಂದ್ರು ಭಾವ ಹೆಂಗೆ ಅಂತ ನಿಂಗೆ ಗೊತ್ತಿಲ್ವಾ ಅಕ್ಷಯ್ ಭಾವ ನಂದಿನಿ ಅಕ್ಕನ ಯಾವತ್ತೂ ಬಿಡಲ್ಲ ನೀನೆ ನೋಡಿದ್ಯಲ್ಲ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟು ಹಠ ಮಾಡಿದ್ರು ಆ ಮದುವೆ ಮನೆಯಲ್ಲಿ ಆ ವಿಚಿತ್ರ ಸುಂಟರಗಾಳಿ ಎಲ್ಲಿಂದ ಬಂತು ಹೇಗೆ ಬಂತು ಒಂದು ಗೊತ್ತಾಗ್ತಾ ಇರಲಿಲ್ಲಪ್ಪ ವಿಚಿತ್ರ ಮೂರಿ ಅದು ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಬರಬೇಕಾ ಹಾಂ ನನಗೂ ಹಸೆ ಮನೆ ಮೇಲೆ ಕೂತಿದ್ದಾಗ ಒಂಥರ ವಿಚಿತ್ರ ಅನುಭವ ಆಗ್ತಿತ್ತು ಅಲ್ಲಿ ನಾನು ಅಕ್ಷಯ್ ಮಾತ್ರ ಅಲ್ಲ ನಮ್ಮ ಜೊತೆ ಇನ್ನೂ ಯಾರೋ ಕೂತಿದ್ರು ಅನ್ನಿಸ್ತಿತ್ತು ಏನ್ ಹೇಳ್ತಿದ್ಯೇ ಹೋಮ ಹಸೆ ಮಣೆ ಮೇಲೆ ಕೂತಿರೋ ಅಷ್ಟೊತ್ತು ಮೈ ಎಲ್ಲ ಭಾರ ಅನ್ನಿಸ್ತಿತ್ತು
ಆದರೆ ಆಮೇಲೆ ಇದ್ದಕ್ಕಿದ್ದಂಗೆ ಮೈಯೆಲ್ಲ ಹಗುರ ಆಗೋಯ್ತು. ಏನ್ರಿ ಇವಳು ಹೀಗೆ ಹೇಳ್ತಿದ್ದಾಳೆ? ಇವಳು ಹೇಳೋದನ್ನ ಕೇಳ್ತಿದ್ರೆ ದುಷ್ಟಶಕ್ತಿ ಕಾಟ ಇರ್ಬೋದು ಅನ್ಸ್ತಾ ಇದೆ. ಏನ್ ದುಷ್ಟಶಕ್ತಿ ಅಮ್ಮ? ಅದೇ ಕಡೆ ದೆವ್ವ ಭೂತ. ಸರಸ್ವತಿ, ಏನು ಮಕ್ಕಳ ಎದುರುಗಡೆ ದೆವ್ವ ಭೂತ ಅಂತ ಎಲ್ಲ ಹೆದರ್ಸ್ತಾ ಇದೆಯಾ? ಅಂತದ್ದು ಏನಿಲ್ಲ ಮಕ್ಕಳೇ. ಸುಮ್ಮನೆ ಇರಮ್ಮ, ಬೆಳಗ್ಗೆ ಹೊತ್ತು ದೆವ್ವ ಭೂತ ಹೆಂಗ್ ಬರುತ್ತೆ? ಅದರಲ್ಲೂ ಅಕ್ಕ ಸಿದ್ಧಿವಿನಾಯಕನ್ ಭಕ್ತೆ, ಇವಳ ಮದ್ವೆಲಿ ದೆವ್ವ ಭೂತ ಬರುತ್ತಾ? ಆದ್ರೂ ಅಕ್ಕ, ನೀನ್ ಯಾವಾಗ್ಲೂ ವಿನಾಯಕ ವಿನಾಯಕ ಅಂತ್ಯ, ನಿನ್ ಮದ್ವೆಲೆ ಇದೆಲ್ಲ ಹೆಂಗಾಯ್ತು? ಪದ್ಮಿನಿ, ದೇವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು, ಸುಮ್ನೆ ಇರು. ಹೋಗಮ್ಮ, ಅಕ್ಕ ಸಿದ್ಧಿವಿನಾಯಕನ ಎಷ್ಟ್ ಪೂಜೆ ಮಾಡ್ತಿದ್ಲು, ಆದ್ರೂ ಯಾಕೆ ಹಿಂಗಾಯ್ತು? ನನಗಂತೂ ನಂಬಿಕೆನೆ ಹೋಯ್ತು. ಏನು ನಗ್ತಿದ್ಯಾ? ನನ್ನ ಪರಿಸ್ಥಿತಿ ನಿನಗೆ ತಮಾಷೆ ಅನ್ನಿಸ್ತಿದ್ಯಾ? ನಾನು ಇಷ್ಟು ವರ್ಷ ನಿನ್ಮೇಲೆ ಇಟ್ಟಿದ್ದ ಭಕ್ತಿನೇ ಪ್ರಶ್ನೆ ಮಾಡ್ತಿದ್ದಾಳ ಪದ್ಮಿನಿ. ನನಗೆ ಬುದ್ಧಿ ಬಂದಾಗಿದ್ದ ನಾನು ನಿನ್ನ ಪೂಜೆ ಮಾಡ್ತಿದ್ದೀನಿ. ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ. ಇವತ್ತು ನನ್ನ ಜೀವನದಲ್ಲಿ ಮುಖ್ಯವಾದ ದಿನ, ನನ್ನ ಮದುವೆ ದಿನ. ಮದುವೆ ಮನೆಯಲ್ಲಿ ಅಷ್ಟೊಂದೆಲ್ಲ ಅನಾಹುತ ನಡೀತಿರುವಾಗ ನೀನ್ ಯಾಕೆ ತಡೀಲಿಲ್ಲ? ನಮ್ಮ ಮದ್ವೆ ಯಾಕೆ ನಿಲ್ಲೋ ಹಾಗೆ ಮಾಡಿದೆ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ? ಅಕ್ಷಯನ ಬಿಟ್ಟು ನನಗೆ ಬದುಕಕ್ಕಾಗಲ್ಲ ವಿನಾಯಕ. ಮದ್ವೆ ಮನೆಯಲ್ಲಿ ಇದೆಲ್ಲ ನಡೆದಿದ್ದಕ್ಕೆ ಅಕ್ಷಯ ಮನೆಯವರು ನನ್ನ ಮೇಲೆ ಏನೇನೋ ಮಾತಾಡ್ತಿದ್ದಾರೆ. ಮತ್ತೆ ನಮ್ಮ ಮದ್ವೆ ಆಗುತ್ತೋ ಇಲ್ವೋ ಅಂತ ಆತಂಕ ಆಗ್ತಿದೆ. ನೀನೇ ನನ್ನ ಅಕ್ಷಯನ್ನ ಸೇರಿಸ್ಬೇಕು, ನಾನು ನಿನ್ನನ್ನೇ ನಂಬಿದ್ದೀನಿ. ಹುಡುಗಿ ನಂದಿನಿ, ಯಾಕಮ್ಮ ಒದಾಡ್ತಾ ಇದೀಯಾ? ಸಿದ್ಧಿವಿನಾಯಕನ ರಕ್ಷೆ ಇದ್ದಿದ್ದರಿಂದ ನೀನು ಈ ಹೊತ್ತು ಬದುಕಿ ಬಂದಿದೀಯ ಕಣಮ್ಮ. ನಿನಗೆ ಯಾವಾಗ ಎಲ್ಲಿ ಯಾರ ಜೊತೆಗೆ ಹೇಗೆ ಮದುವೆ ಮಾಡಬೇಕು ಅಂತ ಆತನಿಗೆ ಗೊತ್ತಿದೆ, ಅದಾಗುತ್ತೆ. ಆ ಸಿದ್ಧಿವಿನಾಯಕನಲ್ಲಿ ನೀನು ನಂಬಿಕೆ ಇಡು. ನೀನು ಪ್ರಾರ್ಥನೆ ಮಾಡು, ನಾನು ಪ್ರಾರ್ಥನೆ ಮಾಡು. ಎಷ್ಟು ನೋವು ಅನ್ಬೋಗ್ಸಿದನ್ ಗೊತ್ತಾ ಮದ್ವೆ ನಿಂತೋಯ್ತು ಅಂತ? ಮೊದ್ಲೇ ಅಪ್ಪ ಅಮ್ಮಂಗೆ ಇಷ್ಟ ಇಲ್ದಿರೋ ಮದ್ವೆ, ಮತ್ತೆ ಮದ್ವೆ ಇಟ್ಕೊಂತಾರೋ ಇಲ್ವೋ ಅಂತ ಯೋಚನೆಯಲ್ಲಿದ್ದಾನೆ. ಹೌದೌದು, ನಿಮ್ಮ ಅಣ್ಣ ಶ್ರೀರಾಮಚಂದ್ರ ಅಪ್ಪನ ಮಾತ್ ಕೇಳ್ಕೊಂಡು ಕಾಡಿಗೆ ಹೋಗಕ್ಕೆ ಕಾಲೇಜ್ ನಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಬೇಡ ಅಂತ, ರೆಬೆಲ್ ಆಗಿ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತೀನಿ ಅಂತ ಕಾಡಿಗೆ ಹೋಗಿ ಕತ್ತೆ ಕೋತಿಗಳನ್ನೆಲ್ಲ ಫೋಟೋ ತೆಗೆದು ಅವ್ನ ಅನ್ಕೊಂಡಿದ್ನೆಲ್ಲ ಮಾಡಿಲ್ವಾ? ಏ, ನೀನು ಕೋತಿನೆ, ಮರಿಬೇಡ. ನನ್ಗೂ ಕಾಡಲ್ಲಿರೋ ಕೋತಿಗಳಿಗೆ ಹೋಲಿಸ್ಬೇಡ, ನಾನ್ ಮಾತಾಡೋ ಕೋತಿ, ನನಗ್ ಬೆಲೆ ಜಾಸ್ತಿ. ಸರಿ ಆಯ್ತಾಯ್ತು, ಅಣ್ಣ ಈಗ ಏನ್ ಮಾಡ್ಬೇಕು ಅಂತ ಹೇಳು. ನಂದಿನಿನೇ ತಕೊಂಡೋಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡ್ ಬರ್ಬೇಕು ಅಷ್ಟೇ. ಪರವಾಗಿಲ್ಲ ಕಣೋ, ಕೋತಿ ಆದ್ರೂ ಒಳ್ಳೆ ಐಡಿಯಾನೇ ಕೊಡ್ತೀಯಾ. ಅಣ್ಣ ಕೇಳಿಸ್ಕೊಂಡ? ಫ್ರಾಂಚೋ ಹೇಳಿದ್ದು ನಂದಿನಿನ ತಕೊಂಡೋಗಿ ಮದ್ವೆ ಆಗ್ಬಿಡು. ಯಾಕೋ ಅಣ್ಣ ಬೇಜಾರಾಯ್ತಾ? ನೀನ್ ಅಪ್ಸೆಟ್ ಆಗಿದ್ದೆ ಅಂತ ತಮಾಷೆ ಮಾಡ್ದೆ ಅಷ್ಟೇ. ಸಾರಿ ಅಣ್ಣ. ಸಾರಿ ಅಲ್ಲ ಯಾಕೆ,
ನನಗೇನು ಬೇಜಾರಿಲ್ಲ. ಥ್ಯಾಂಕ್ಸ್ ಫಾರ್ ಯರ್ ಕನ್ಸರ್ನ್. ಆದರೆ ಇವತ್ತು ನಿನ್ನ ಜೋಕ್ನ ಎಂಜಾಯ್ ಮಾಡೋ ಮೂಡಲ್ಲಿ ನಾನಿಲ್ಲ. ಸಾರಿ ಪುಟ್ಟ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಅನಿಷ್ಟ ತಪ್ತಲ್ಲ ಅಂತ ಖುಷಿ ಪಡಿ, ಚಿಂತೆ ಯಾಕೆ ಮಾಡ್ತಿದ್ದೀರಾ? ಆಗ ತಪ್ತು ಅಂತ ಖುಷಿ ಪಡೋಕೆ ಇದು ಮಕ್ಕಳ ಆಟ ಅಲ್ಲ ಶಕುಂತಲ. ಏನೋ ಅವಘಡ ನಡೀತು, ಮದುವೆ ನಡೀಲಿಲ್ಲ, ಹಾಗಂತ ಅಕ್ಷಯ್ ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ಯಾ? ಮತ್ತೆ ಮದುವೆ ವಿಷಯ ತೆಗೆದೇ ತೆಗಿತಾನೆ, ಅವಾಗ ಏನು ಹೇಳೋದು? ನಾನು ಅವನಿಗೆ ಹೇಳ್ತೀನಿ ಬಿಡಿ. ನೋಡಿ, ಮದುವೆ ಅನ್ನೋದು ಮಕ್ಕಳ ಆಟ ಅಲ್ಲ. ಸದ್ಯ ಮದುವೆ ಮನೇಲಿ ಹೀಗಾಗಿದ್ದು ಒಳ್ಳೇದೇ ಆಯಿತು. ಇಲ್ಲದಿದ್ರೆ ಮದುವೆ ಆದ್ಮೇಲೆ ಮನೆ ತುಂಬಿಸ್ಕೊಂಡ ಮೇಲೆ ಹೀಗಾಗಿದ್ರೆ ಇಡೀ ಮನೆ ಸುಟ್ಟು ಬೂದಿ ಆಗ್ತಾ ಇತ್ತು. ಶಕುಂತಲ, ನಿನ್ನ ಮಾತಿಗೆಲ್ಲ ಸೊಪ್ಪು ಹಾಕಲ್ಲ ಅವನು ಅಂತ ಊಟ ಮಾಡುವಾಗಲೇ ಗೊತ್ತಾಯ್ತಲ್ಲ. ಅವನು ಏನು ಹೇಳ್ದ ಅಂತ ಕೇಳಿಸ್ಕೊಂಡೆ ತಾನೇ ನೀನು? ನಮ್ಮ ಮನ್ಸುಗಳೇ ಸರಿ ಇಲ್ಲ, ಅದಕ್ಕೆ ಈ ಥರ ಕೆಟ್ಟ ಆಲೋಚನೆಗಳು ಬರುತ್ತವೆ ಅಂತ ಹೇಳಿಲ್ವ ಅವನು? ಅವನು ಹೇಳಿದ್ದಕ್ಕೆಲ್ಲ ನಾವು ತಲೆ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಅವನ ಮದುವೆ ಯಾರ ಜೊತೆ ಮಾಡಬೇಕು ಅಂತ ನಿರ್ಧಾರ ಮಾಡೋ ಹಕ್ಕು ನಮಗಿದೆ. ನೋಡಿ, ಇಷ್ಟ ಇಲ್ಲದಿರೋ ಮದುವೆ ಹೇಗೋ ನಿಂತೋಯ್ತು, ಈಗ ಇದೇ ಅವಕಾಶನ ನೋಡಿಕೊಂಡು ಮದುವೆನ ಕ್ಯಾನ್ಸಲ್ ಮಾಡಿಬಿಡೋಣ. ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಹಾಗಲ್ಲ ಶಾ, ಒಂದು ನಿಮಿಷ ಅಕ್ಷಯ್ ಅಂತ. ಅಕ್ಷಯ್, ಎಲ್ಲಿಗೆ ಹೊರಟೆ? ಅಕ್ಷಯ್, ಅಕ್ಷಯ್, ಅಕ್ಷಯ್.